ಕೋವಿಡ್ ಮತ್ತು ಒಮಿಕ್ರಾನ್ ಎರಡನ್ನೂ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿರುವಂತೆ ದೇಶದಲ್ಲಿ ರಾಜ್ಯದಲ್ಲಿ ಮತ್ತು ಅಕ್ಕಪಕ್ಕ ರಾಜ್ಯದಲ್ಲೂ ಕೂಡ ಭಾಳ ವೇಗದಲ್ಲಿ ಅದು ಹರಡ್ತಾ ಇದೆ. ಹೀಗಾಗಿ ಎಕ್ಸ್ಪರ್ಟ್ ಜೊತೆಗೆ ಒಂದು ಚರ್ಚೆ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾಳೆ ಸಾಯಂಕಾಲ ಎಕ್ಸ್ಪರ್ಟ್ ಜೊತೆಗೆ ಒಂದು ಚರ್ಚೆಯನ್ನು ಮಾಡಿ ಗುರುವಾರ ದಿವಸ ಕ್ಯಾಬಿನೆಟ್ನಲ್ಲಿ ಒಟ್ಟಾರೆ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಮತ್ತು ತೆಗೆದುಕೊಳ್ಳಬೇಕಾಗಿರುವಂಥ ಕ್ರಮಗಳ ಬಗ್ಗೆ ನಾವು ಎಲ್ಲ ವಿಚಾರವನ್ನು ಕ್ಯಾಬಿನೆಟ್ ಕಲೀಗ್ಸ್ಗೆ ಹೇಳಿ ಅಲ್ಲಿ ಒಂದು ದೀರ್ಘಾವಧಿ ಕ್ರಮಗಳನ್ನು ತೆಗೆದುಕೊಳ್ತೇವೆ. ನಮಗೆ ಈ ಹಿಂದೆ ಎರಡು ಅಲೆಗಳನ್ನು ನಿಭಾಯಿಸಿರುವ ಅನುಭವ ಹಿನ್ನೆಲೆಯಲ್ಲಿ ಆದಷ್ಟು ಜನಜೀವನಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕರೋನಾ ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೋದು ಅನ್ನುವಂಥ ಒಂದು ಸೂಚನೆಗಳನ್ನು ಕೊಡಿ ಅಂತ ಎಕ್ಸ್ಪರ್ಟ್ಸ್ ಈಗಾಗಲೇ ಹೇಳಿದ್ದೀನಿ. ಧನ್ಯವಾದ. ಮತ್ತು ಇವತ್ತು 15-18 ಲಸಿಕೆ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಶಾಲೆಗಳಲ್ಲಿ 15-18 ವರ್ಷದ ಮಕ್ಕಳಿಗೆ ಅವರ ಐಡೆಂಟಿಟಿ ಕಾರ್ಡು ಆಧಾರ್ ಕಾರ್ಡ್ ಆಧಾರದ ಮೇಲೆ ಮಾಡ್ತಾ ಇದ್ದೇವೆ. ಇದನ್ನು ವ್ಯಾಪಕವಾದಂಥ ಅಭಿಯಾನ ಮಾಡ್ತೇವೆ. ಯಾಕಂದರೆ ಯಂಗ್ಸ್ಟರ್ಸ್ಗಳನ್ನು ನಾವು ಸುರಕ್ಷಾ ಚಕ್ರದ ಒಳಗಡೆ ತರಬೇಕಾಗಿದೆ, ಕರೋನಾ ಸುರಕ್ಷಾ ಚಕ್ರದ ಒಳಗಡೆ. ಹೀಗಾಗಿ ವ್ಯಾಕ್ಸಿನೇಷನನ್ನು ವ್ಯಾಪಕವಾಗಿ ಅಭಿಯಾನ ರೂಪದಲ್ಲಿ ಮಾಡಬೇಕು. ಮತ್ತು ಎಲ್ಲರೂ ಕೂಡ ಇದಕ್ಕೆ ಪೇರೆಂಟ್ಸು, ಸ್ಟೂಡೆಂಟ್ಸು, ಶಿಕ್ಷಕರು ಮತ್ತು ಹೆಲ್ತ್ ವರ್ಕರ್ಸು ಎಲ್ಲರೂ ಕೂಡ ಕೋಆರ್ಡಿನೇಷನ್ ಆಗಬೇಕು, ಕೋಆಪ್ರೇಷನ್ ಆಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಮತ್ತು ಜನತೆಗೆ ಈ ಕೋವಿಡ್ ಬೆಳೀತಿರೋ ಹಿನ್ನೆಲೆಯಲ್ಲಿ ಎರಡು ಬಾರಿ ನಮಗೆ ಅನುಭವ ಇದೆ. ಹೀಗಾಗಿ ಸ್ವಯಂ ನಿಯಂತ್ರಣವನ್ನು ಹಾಕ್ಕೋಬೇಕು, ಸ್ವಯಂ ಕೋವಿಡ್ ಆದೇಶಗಳನ್ನು ಪಾಲನೆ ಮಾಡಬೇಕು. ವಿಶೇಷವಾಗಿ ಮಾಸ್ಕ್ ಹಾಕ್ಕೊಳ್ಳುವಂಥದ್ದು, ಅಂತರ ಕಾಯುವಂಥ ಮತ್ತು ಆರೋಗ್ಯದ ಸುರಕ್ಷತೆ ಬಗ್ಗೆ ಗಮನ ಕೊಡುವಂಥ ಕೆಲಸ ಮಹಾಜನತೆ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ವಿನಂತಿಯನ್ನು ನಾನು ಮಾಡ್ತೇನೆ. ನೋಡೋಣ ಅವ್ರು ಏನೇನು ಮಾಡ್ತಾ ಇದ್ದಾರೆ, ನಾನು ಗಮನಿಸ್ತಾ ಇದ್ದೀನಿ. ನಾಳೆ ಮೀಟಿಂಗ್ನಲ್ಲಿ ಸಾರ್ವತ್ರಿಕವಾಗಿ ಯಾವ ರೀತಿ ನಡವಳಿಕೆಗಳಾಗಬೇಕು ಅನ್ನುವಂಥದ್ದು ಕೂಡ ಎಲ್ಲರಿಗೂ ಅನ್ವಯಿಸ್ತದೆ. ಅವ್ರಿಗಷ್ಟೇ ಅಲ್ಲ, ಎಲ್ಲರಿಗೂ ಅನ್ವಯಿಸುವಂಥದ್ದು. ನಾಳೆ ಅದ್ರ ಬಗ್ಗೆ ಸಂಪೂರ್ಣ ಚರ್ಚೆ ಆಗ್ತದೆ.